ಪ್ರಿಯ ವೀಕ್ಷಕರೇ, ಎಂವಿ ನ್ಯೂಸ್ಗೆ ಸ್ವಾಗತ. ಏಪ್ರಿಲ್ 17ರಂದು ಮೊದಲ ನಾಮಪತ್ರ ಸಲ್ಲಿಸುತ್ತಿದ್ದೇನೆ ಎಂದು ಜನಸೇವಾ ಸಮಿತಿ ಸಂಸ್ಥಾಪಕ ಅಧ್ಯಕ್ಷ ಮಲ್ಲಿಕಾರ್ಜುನ್ ಹಾವೇರಿ ತಿಳಿಸಿದ್ದರಲ್ಲದೆ, ಜನತೆಯೇ ನನ್ನ ಸ್ಟಾರ್ ಪ್ರಚಾರಕರು, ನಾನು ಅವರ ಸೇವಕ, ಯಾವ ಅಭ್ಯರ್ಥಿಯನ್ನು ವಿರೋಧಿಸುವುದಿಲ್ಲ, ಆನೆ ಗುರುತಿನಿಂದ ಸ್ಪರ್ಧಿಸಲು ಇಚ್ಛಿಸಿದ್ದೇನೆ. ಈ ಗುರುತು ಸಿಗದೇ ಇದ್ದರೆ ಇರುವ ಚಿಹ್ನೆಗಳಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಂಡು ಚುನಾವಣೆಗೆ ನಿಲ್ಲುತ್ತೇನೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದವರು ನ್ಯಾಯವಾದಿ ಎಸ್ ವಿ ಮುರುಡಣ್ಣನವರ್, ಪ್ರೊಫೆಸರ್ ಸಿ ಮಂಜುನಾಥ್, ರುದ್ರಪ್ಪ ಸಿಂಧೂರ್, ದಾನಪ್ಪ ಸಿಂಧೂರ್, ವಿ ಎಲ್ ಪಾಟೀಲ್, ಈರಣ್ಣ ಸಿಂಧೂರ್, ರುದ್ರಪ್ಪ ಪೂಜಾರ್, ಸಂದೀಪ್ ಹಲ್ಗೂರ್, ಗಿರೀಶ್ ಗೌಡ ಪಾಟೀಲ್, ಬಿಜಗೋಣ ಹೊಸ್ಮನಿ, ಪುಟ್ರಾಜ್ ಶಿತ್ಲಮನಿ ಮೊದಲಾದವರಿದ್ದರು. ಪ್ರಥಮ ಸ್ಥಾನದಲ್ಲಿ ಉತ್ತೀರ್ಣರಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರಾಗಿರ್ಬೋದು, ಮಹಿಳಾ ತಾಯಂದಿರಾಗಿರ್ಬೋದು, ಗುರುತಿಸುವ ಮುಖಾಂತರ ಅವರಿಗೆಲ್ಲ ಪ್ರತಿಭಾ ಪುರಸ್ಕಾರ ಗೌರವ ಸಮರ್ಪಣೆಯನ್ನು ಮಾಡುವುದರ ಮುಖಾಂತರ ಪ್ರತಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು 8-10 ಸಾವಿರ ಜನರನ್ನ ಸೇರಿಸಿ ಒಂದು ಬೃಹತ್ ಸಮಾವೇಶವನ್ನು ಮಾಡುವ ಮುಖಾಂತರ ಈಗಾಗಲೇ ಅಮಗಲ್ ತಾಲೂಕಿನಲ್ಲಿ ಸಾಕಷ್ಟು ಜನಪರವಾದಂಥ ಕೆಲಸಗಳನ್ನು ಮಾಡಿಕೊಂಡು ಬಂದಿರತಕ್ಕಂಥದ್ದು ಸಮಸ್ತ ಜನತೆಗೆ ಗೊತ್ತಿರತಕ್ಕಂಥ ವಿಚಾರ. ಬಂಧುಗಳೇ, ಅಮಗಲ್ ತಾಲೂಕಿನ ಜನ ಬಹಳ ಪ್ರಬುದ್ಧರು, ನೀತಿವಂತರು, ಯಾವ ವ್ಯಕ್ತಿ ಕಡೆ ಪ್ರಬುದ್ಧತೆ ಇದೆ, ವ್ಯಕ್ತಿತ್ವ ಇದೆ, ಆ ವ್ಯಕ್ತಿಯನ್ನ ಅಪ್ಕೊಳ್ಳುವಂತ ಜನ ಅನ್ನಂಥದ್ದು ನಾನು ಪ್ರತಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಾಡಿದಾಗನೆ ಗೊತ್ತಾಗಿದ್ದು ಎಲ್ಲ ಜನರ ಪ್ರೀತಿ ನನ್ನ ಮೇಲೆ ಯಾವ ರೀತಿ ಇದೆ ಅಂತೇಳಿ. ನಾನು ಅಣಗಲ್ ತಾಲೂಕಿಗೆ ಸುಮಾರು 9 ತಿಂಗಳಿಂದ ಬಂದಾಗ ನಾನು ಒಬ್ಬನೇ ಅಣಗಲ್ ತಾಲೂಕು ಹಾವೇರಿಯಿಂದ ಬಂದಿದ್ದು, ನನ್ನ ಜೊತೆ ಎಲ್ಲ ಅಣಗಲ್ ತಾಲೂಕಿನ ಜನನೇ ಇವತ್ತು ಕೈ ಜೋಡಿಸೋದ್ರ ಮುಖಾಂತರ ನನ್ನನ್ನು ಇಷ್ಟೊಂದು ಗಟ್ಟಿಗೊಳಿಸಿ ಅಣಗಲ್ ತಾಲೂಕಿನಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಲಿಕ್ಕೆ ಮುಂದಿನ ಅವನ ಚುನಾವಣೆಯನ್ನು ನಡೆಸಿ ಎಲ್ಲ ಕಟ್ಟಕಡೆಯ ವ್ಯಕ್ತಿಯ ಸೇವೆ ಮಾಡಲಿಕ್ಕೆ ಆಶೀರ್ವಾದ ಮಾಡಲಿಕ್ಕೆ ಈಗಾಗಲೇ ಟೊಂಕ ಕಟ್ಟಿ ನಿಂತಿರ್ತಕ್ಕಂಥದ್ದು ನಿಮ್ದೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಈಗಾಗಲೇ ತಮ್ಗೆ ಗೊತ್ತಿರುವಂತೆ ಅಣಗಲ್ ತಾಲೂಕಿನಲ್ಲಿ ನಾನು ಚುನಾವಣೆಯಲ್ಲಿ ನಿಲ್ಲೋದಕ್ಕಿಂತ ಮೊದಲು ಹಿಂದೆ ನಾನೇನು ಮಾಡಿದ್ದೇನೆ, ಎ ಪಿ ಎಂ ಸಿ ಅಧ್ಯಕ್ಷನಾಗಿ 2 ಬಾರಿ ಹಾವೇರಿಯ ಎ ಪಿ ಎಂ ಸಿಗೆ ಅಧ್ಯಕ್ಷನಾಗಿ, ಮೊನ್ನೆ ಎಮ್ ಎಲ್ ಸಿ ಚುನಾವಣೆಯಲ್ಲಿ ಕೇವಲ 100 ಮತಗಳ ಅಂತರದಿಂದ ಸೋತಿರ್ತಕ್ಕಂಥ ನಾನು ಹಿಂದೆ ಏನನ್ನ ಮಾಡಿದ್ದೇನೆ, ಅಣಗಲ್ ತಾಲೂಕಿಗೆ ಬಂದಮೇಲೆ ಏನು ಮಾಡಿದ್ದೇನೆ, ಮುಂದೆ ಏನು ಮಾಡ್ತೇನೆ ಅನ್ನೋದನ್ನ ಎಲ್ಲ ಪ್ರಣಾಳಿಕೆಯನ್ನ ಒಂದು ಪುಸ್ತಕದ ಮುಖಾಂತರ ಎಲ್ಲ ಮತದಾರ ಬಾಂಧವರಿಗೆ ಮುಟ್ಟಿಸುವಂತ ಕೆಲಸವನ್ನ ಈಗಾಗಲೇ ಮಾಡಿದ್ದೇನೆ. ನನ್ನ ಮುಂದಿನ ಪ್ರಣಾಳಿಕೆನೂ ಸಹಿತ ಈ ಪುಸ್ತಕದ ಮುಖಾಂತರ ತಮಗೆಲ್ಲ ಇವತ್ತು ನೀಡಲಿಕ್ಕೆ ಇಚ್ಛಪಡ್ತೇನೆ. ಅದೇ ರೀತಿ ನಾನು ಮೊದಲನೇ ದಿನ ಏನು ಅಣಗಲ್ ತಾಲೂಕಿಗೆ ಬಂದಿದ್ದೆ ಅವತ್ತನೇ ನಾನು ಕುಮಾರೇಶ್ವರ ಸಾಕ್ಷಿಯಾಗಿ, ಅಣಗಲ್ ತಾಲೂಕಿನ ಸಮಸ್ತ ದೇವಾನ ದೇವತೆಗಳ ಸಾಕ್ಷಿಯಾಗಿ, ಅಲ್ಲಾಜರತರ ಸಾಕ್ಷಿಯಾಗಿ ನಾನು ಎಲ್ಲ ಜನರಿಗೆ ಮಾತನ್ನ ಕೊಟ್ಟಿದ್ದೆ. ನಾನು ಅಣಗಲ್ ತಾಲೂಕಿನಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣೆಯನ್ನು ಮಾಡೇ ಮಾಡ್ತೇನೆ. ಮುಂದಿನ ದಿನಮಾನದಲ್ಲಿ ನಿಮ್ಮ ಗೆದ್ದು ನಿಮ್ಮ ಆಶೀರ್ವಾದದಿಂದ ಗೆದ್ದು ನನ್ನ ಸೇವೆ ನಿಮ್ಮ ಸೇವೆಗೆ ಭಾಜನಾಗ್ತೇನೆ ಅಂತಕೊಂಡು ಹೇಳಿರ್ತಕ್ಕಂಥದ್ದು. ಅದೇ ರೀತಿ ಸುಮಾರು 9 ತಿಂಗಳಿಂದ ನನಗೆ ಆಶೀರ್ವದಿಸಿ ಹಾರೈಸಿ ನಾನು ಎಲ್ಲಿ ಹೋಗ್ತೇನೆ ಅಲ್ಲೆಲ್ಲ ನನ್ನ ಬೆನ್ನಿಗೆ ಎದೆಗೊಟ್ಟು ನಿಂತಿರ್ತಕ್ಕಂಥ ಎಲ್ಲ ತಾಯಂದಿರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಹಿರಿಯರಾಗಿರ್ಬೋದು, ಸಮಸ್ತ ಯುವಕರಾಗಿರ್ಬೋದು, ಎಲ್ಲರೂ ಇವತ್ತು ಅಣಗಲ್ ತಾಲೂಕಿನಲ್ಲಿ ಇವತ್ತು ನನಗೆ ದೊಡ್ಡ ಶಕ್ತಿಯಾಗಿ ನಿಂತ್ಕೊಂಡಿದ್ದಾರೆ. ಇವತ್ತು ಮೊನ್ನೆಯಿಂದ ಎಲ್ಲ ಜನ ಯಾಕ್ರಿ ಮಲ್ಲಿಕಾರ್ಜುನವ್ರೆ ಸುಮ್ಮನೆ ಕುತ್ಕೊಂಡಿದ್ದೀರಿ ಅಂತ ಕೇಳ್ತಾ ಇದ್ರು. ನಾವು ಯಾವ ಕಾರಣಕ್ಕೂ ಸುಮ್ಮನೆ ಕುತ್ಕೊಂಡಿಲ್ಲ, ನಮ್ಮದು ಏನಾದರೂ ಆಂತರಿಕ ಹೋರಾಟ. ನಾವು ರಾಷ್ಟ್ರೀಯ ಪಕ್ಷಗಳ ಥರ ಮಾತಾಡೋದೊಂದು ಮಾಡೋದೊಂದು ಇವತ್ತು ಮೈ ಕಿಡಿದ್ರಾದ್ರೂ ಹೇಳ್ತಾರೆ ನಿಮ್ಮ ಜೀವನೋದ್ಧಾರಕ್ಕೆ ನಾವು ತಿಂಗಳಿಗೆ 1,000 ರೂಪಾಯಿ ಕೊಡ್ತೀವಿ ಅಂತ ಮಹಿಳಾ ತಾಯಂದಿರಿಗೆ, ನಿಮ್ಮ ಬಾಳನ್ನ ಹಸನ ಮಾಡ್ತೀವಿ ಅಂತಕೊಂಡು ಇನ್ನೊಬ್ರು, ನಾನು ಏನಾದರೂ ಈ ಭೂಮಿ ಮೇಲೆ ಬಂದಿದ್ದೆ ಸತ್ಯ ಅಂತಂದ್ರೆ ಇದೇ ಭೂಮಿಯಲ್ಲಿ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತೇನೆ ಅನ್ನೋಂತ ಮತ್ತೊಬ್ಬ ವ್ಯಕ್ತಿ. ಇವತ್ತು ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ, ಇವರು ಎಲ್ಲ ಅಣಗಲ್ ತಾಲೂಕಿನ ಜನ ಅದನ್ನೆಲ್ಲ ನೋಡಿದ್ದಾರೆ. ಇವತ್ತು ರಾಷ್ಟ್ರೀಯ ಪಕ್ಷಗಳಿಗೆ ಬ್ರಹ್ಮ ನಿರಸನ ಆಗಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಇವತ್ತು ಅಣಗಲ್ ತಾಲೂಕಿನಲ್ಲಿ ಸುಮಾರು 40 ವರ್ಷದಿಂದ
ಯಾವುದೇ ಜನಪ್ರತಿನಿಧಿ ಜನಸಾಮಾನ್ಯರಿಗೆ ಓಟನ್ನ ತಮ್ಮ ವಿಚಾರವಾಗಿ ಹಾಕ್ಲಿಕ್ಕೆ ಅವಕಾಶನೇ ಇರಲಿಲ್ಲ. ಒಂದು ಕಾಂಗ್ರೆಸ್ ಅಥವಾ ಇನ್ನೊಬ್ರು ಉದಾಸಿ ಅಣ್ಣನವರು, ಇವ್ರು ಇಬ್ಬರು ಮಾತ್ರ ಅಂಗಲ್ ತಾಲೂಕಿನಲ್ಲಿ ಇರ್ತಕ್ಕಂಥದ್ದು. ಭಾರತೀಯ ಜನತಾ ಪಾರ್ಟಿ ಯಾವತ್ತು ಬೇಸ್ ಮಠದಿಂದ ಅಂಗಲ್ ತಾಲೂಕಿನಲ್ಲಿ ಇಲ್ಲ, ಇವತ್ತು ಕಾಂಗ್ರೆಸ್ ಇದೆ ಮತ್ತು ಉದಾಸಿ ಅಣ್ಣನವರು ಇದ್ರು. ಉದಾಸಿ ಅಣ್ಣನವರು ದಿವಂಗತರಾದ ಮೇಲೆ ಇವತ್ತು ಜನರಿಗೆ ಸಾಕಷ್ಟು ಅವಕಾಶಗಳು ಬಂದಿದ್ದಾವೆ. ಯಾವ ವ್ಯಕ್ತಿ ನಮ್ಮ ಸೇವೆಗೆ ಭಾಜನನಾಗಿದ್ದಾನೆ, ಯಾವ ವ್ಯಕ್ತಿಯ ವ್ಯಕ್ತಿತ್ವ ಸರಿಯಾದ ರೀತಿಯಲ್ಲಿದೆ, ಯಾವ ವ್ಯಕ್ತಿಯನ್ನ ಬೆನ್ನ ಹತ್ತಿದ್ರೆ ನಮ್ಮ ಜೀವನ ಹಸನಾಗ್ತದೆ ಅನ್ನೋದು ಇವತ್ತು ಹಂಗಲ್ ತಾಲೂಕಿನ ಜನ ತಿಳ್ಕೊಂಡಿದ್ದಾರೆ. ಅದೇ ರೀತಿ ಇವತ್ತು ಮಲ್ಲಿಕಾರ್ಜುನ ಅವರಾಗಿರ್ತಕ್ಕಂತ ನಾನು ಇವತ್ತು ಜನಸೇವಾ ಸಮಿತಿಯನ್ನು ಕಟ್ಟಿಕೊಂಡು ಹನಗಲ್ ತಾಲೂಕಿನಲ್ಲಿ ಸುಮಾರು 9 ತಿಂಗಳಿಂದ ಜನಪರವಾಗಿರ್ತಕ್ಕಂಥ ಸೇವೆಯನ್ನು ನಾನು ಕೈಲಾದಷ್ಟು ಮಾಡ್ಕೊಂಬಂದಿದ್ದೇನೆ. ನನ್ನ ಮೊದಲನೇ ಆದ್ಯತೆ ಉತ್ತಮವಾಗಿರ್ತಕ್ಕಂಥ ರಸ್ತೆ ಆರೋಗ್ಯಕ್ಕೆ. ಇವತ್ತು ಎಲ್ಲ ತಾಲೂಕಾ ಮಟ್ಟದಲ್ಲಿ ಒಳ್ಳೆ ಹಾಸ್ಪಿಟ್ಲ್ಗಳಿಲ್ಲ ಮತ್ತು ಮಹಿಳಾ ಮತ್ತು ಪುರುಷ ಇಂಡಿವಿಜುವಲ್ ಆಗಿರ್ತಕ್ಕಂಥ ಒಳ್ಳೆ ಆಸ್ಪತ್ರೆಗಳು ಮತ್ತು ಮಹಿಳಾ ಸಿಬ್ಬಂದಿಗಳಿಗೆ ಒಂದು ವ್ಯವಸ್ಥೆ ಮತ್ತು ಒಂದು ಸ್ಟೇಷನ್ಗಳನ್ನ ಮಾಡುವಂಥ ಕೆಲಸ ಮಹಿಳಾ ಸಿಬ್ಬಂದಿಗೆ, ಮಹಿಳಾ ಜನರಿಗೆ ಇವತ್ತೇನು ಮಹಿಳೆಯರಿಗೆ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಸಾರ್ವಜನಿಕ ಕಾರ್ಯಕ್ರಮಗಳು ಮಾಡಲಿಕ್ಕೆ ಅಥವಾ ಅವರ ಶ್ರೇಯಾಭಿವೃದ್ಧಿಗೆ ನಾವು ಮೊದಲನೇ ಆದ್ಯತೆಯನ್ನು ಕೊಡ್ತೇವೆ. ಅದೇ ರೀತಿ ಶಿಕ್ಷಣ ಹನಗಲ್ ತಾಲೂಕಿನಲ್ಲಿ ಇವತ್ತು ಶಿಕ್ಷಣ ಬಹಳ ಉದಾಹರಣವು ಸಾಕಷ್ಟು ಸ್ಕೀಮ್ಗಳನ್ನ ಮಹಿಳಾ ವಸತಿಗಳನ್ನ ಮತ್ತು ಪುರುಷ ವಸತಿಗಳನ್ನ ಮಕ್ಕಳಿಗಾಗಿ ತಗೊಂಬಂದಿದ್ರು. ಅದಕ್ಕಿಂತ ಇನ್ನೂ ಸಾಕಷ್ಟು ಬೇಕಾಗಿದೆ, ಯಾಕಂದ್ರೆ ಬಹಳ ಪ್ರಬುದ್ಧರಾಗಿದ್ದಾರೆ ಹನಗಲ್ ತಾಲೂಕಿನಲ್ಲಿ ಶಿಕ್ಷಣದಲ್ಲಿ. ಇವತ್ತು ಒಂದು ಸರ್ಕಾರಿ ಸ್ಕೂಲ್ ಇಲ್ಲ ಹನಗಲ್ನಲ್ಲಿ, ಇದು ದುರಾದೃಷ್ಟ. ಇದು ಏನಂತಂದ್ರೆ ಹನಗಲ್ ಶಹರದಲ್ಲಿ ಎಲ್ಲಿ ಹುಡುಕಿದ್ರು ಸಹಿತ ಒಂದು ಅಚ್ಚುಕಟ್ಟಾಗಿರ್ತಕ್ಕಂಥ ಸರ್ಕಾರಿ ಶಾಲೆ ಇಲ್ಲ. ನಾವು ಮೊದಲನೇ ಆದ್ಯತೆಯನ್ನ ಸರ್ಕಾರಿ ಶಾಲೆಗೆ ಕೊಡ್ತೇವೆ ಅನ್ನೋಂತ ಮಾತನ್ನ ಇವತ್ತು ಘಂಟಾಘೋಷವಾಗಿ ಹೇಳಿಕ್ಕೆ ಇಷ್ಟಪಡ್ತೇವೆ. ಅದೇ ರೀತಿ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನ ಕೊಡುವಂತಕ್ಕಂಥ ಕೆಲಸ. ನೀರು ಇವತ್ತು 24 ಗಂಟೆ ಹಿಂದೆ ಸುಮಾರು 1952ರಲ್ಲಿ ಸಿಂಧೂರು ಸಿದ್ದಪ್ಪನವರು ಮಾಡಿರ್ತಕ್ಕಂಥ ಏನೋ ಒಂದು ಕಾರ್ಯಕ್ರಮ ಇತ್ತು ಹನಗಲ್ ತಾಲೂಕಿನಲ್ಲಿ. ಇವತ್ತು ಧರ್ಮ ಕ್ಯಾನಲ್ ಆಗಿರ್ಬೋದು, ಎಮ್ರೋಳಿ ಡ್ಯಾಮ್ ಆಗಿರ್ಬೋದು, ಅದೆಲ್ಲ 1952ರಲ್ಲಿ ಸಿಂಧೂರು ಸಿದ್ದಪ್ಪನವರ ಕೊಡುಗೆ. ಅಂತ ಕೊಡುಗೆ ಅವರು ಮಾಡಿರ್ತಕ್ಕಂಥ ಪ್ಲಾನ್ ಅನ್ನ ಇವತ್ತು ನಾನು ಆರಿಸಿ ಬಂದ ಮೇಲೆ ಮೊದಲನೇದಾಗಿ ಅದನ್ನು ಕಾರ್ಯರೂಪಕ್ಕೆ ತರೋದ್ರ ಮುಖಾಂತರ 24 ಗಂಟೆಗಳ ಕಾಲ ಮನೆಗೆ ನೀರು ಕೊಡುವಂಥ ವ್ಯವಸ್ಥೆನ ನಾವು ಮಾಡುವಂಥ ಕೆಲಸ ಮಾಡ್ತೇವೆ. ಅದೇ ರೀತಿ ಇವತ್ತು ಸಾಕಷ್ಟು ಜನ ಕಣ್ಣೀರು ಆಗ್ತಾ ಇದ್ದಾರೆ. ವಿಧವಾ ವೇತನ, ವೃದ್ಧಾಪ ವೇತನ ತೆಗೆದುಕೋಬೇಕು ಅಂತಂದ್ರೆ ಅಲ್ಲಿ ಭ್ರಷ್ಟಾಚಾರ ಬ್ರಾಹ್ಮಣ ತಂಡವಾಡ್ತಾ ಇದೆ. ಅಲ್ಲಿ ಇರ್ತಕ್ಕಂಥ ವಿಚಾರ ಏನಂತಂದ್ರೆ ಓಪನ್ ಆಗಿ ಕೇಳ್ತಾ ಇದಾರೆ ಇವತ್ತು ಅಧಿಕಾರಿಗಳು ಏನಂತಂದ್ರೆ, ಒಬ್ಬ ವೃದ್ಧಾಪ ವೇತನ ಕೊಡಬೇಕಾದ್ರೆ 2 ತಿಂಗಳ ಶಾಲರಿನ 2 ತಿಂಗಳ ಸರ್ಕಾರ ಕೊಡ್ತಕ್ಕಂಥ ಭತ್ತೆಯನ್ನು ಕೊಟ್ಟರೆ ಮಾತ್ರ ಅವ್ರಿಗೆ ವೃದ್ಧಾಪ ವೇತನ ವಿಧವಾ ವೇತನ ಕೊಡುವಂತ ನಿಟ್ಟಿನಲ್ಲಿ ಇವತ್ತು ಮನೆ ಸರ್ಕಾರ ಮನೆ ಅತಿ ಕಷ್ಟದಲ್ಲಿ ಇರ್ತಕ್ಕಂಥವ್ರಿಗೆ ಮನೆಯನ್ನು ಬಿದ್ದಿದೆ, ಆ ಮನೆಯನ್ನ ಕೊಡ್ಲಿಕ್ಕೆ ಸರ್ಕಾರ ನಿಗದಿಪಡಿಸಿರ್ತಕ್ಕಂಥ ಹಣವನ್ನು ಕೊಡಬೇಕು ಅಂದ್ರೂ ಸಹಿತ ಅದರಲ್ಲಿ 50,000-1 ಲಕ್ಷಗಳ ಭ್ರಷ್ಟಾಚಾರ ತಾಂಡವಾಡ್ತಾ ಇರೋದ್ರಿಂದ ಅದನ್ನ ಭ್ರಷ್ಟಾಚಾರ ಲಂಚ ಮುಕ್ತವನ್ನು ಮಾಡುವಂತ ನಿಟ್ಟಿನಲ್ಲಿ ನಾವು ಮೊದಲನೇ ಆದ್ಯತೆಯನ್ನು ಕೊಡ್ತೇವೆ. ಅದೇ ರೀತಿ ಇವತ್ತು ರೈತರಿಗೆ, ಇವತ್ತು ರೈತರ ಪರವಾಗಿರ್ತಕ್ಕಂಥ ಕೆಲಸಗಳು, ಒಂದು ಮಣ್ಣಿನ ಪರೀಕ್ಷೆಗೆ ಇವತ್ತಿನವರೆಗೂ ಹಂಗಲ್ ತಾಲೂಕಿನಲ್ಲಿ ಒಂದೇ ಒಂದು ಕೃಷಿ ಕೇಂದ್ರ ಇಲ್ಲ. ಅದೇ ರೀತಿ ಕರೆಂಟಿನ ವ್ಯವಸ್ಥೆ, ಇವತ್ತು ನಾವು ಮಿನಿಮಮ್ 3 ತಾಸು ಬೆಳಗ್ಗೆ ಮತ್ತು 3 ತಾಸು ಸಾಯಂಕಾಲ ಕೊಡ್ತಾರೆ. ಆ 3 ತಾಸನ್ನು ಸಹಿತ ಬಹಳ ಅಚ್ಚುಕಟ್ಟಾಗಿ ಕೊಡೋದರಲ್ಲಿ ಹನಗಲ್ ತಾಲೂಕಿನಲ್ಲಿ ವಿಫಲವಾಗಿದೆ. ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಹೇಳ್ತದೆ ನಾವು ಫ್ರೀ ವಿದ್ಯುತ್ ಕೊಡ್ತೇವೆ ಅಂತೇಳಿ. ಈಗ ಇರ್ತಕ್ಕಂಥ ವಿದ್ಯುತ್ತನ್ನೇ ಸರಿಯಾದ ರೀತಿಯೊಳಗೆ ನಮಗೆ ಸರಿಯಾದ ರೀತಿಯೊಳಗೆ ಸಾಲ್ತಾ ಇಲ್ಲ. ಕೊಡ್ತಕ್ಕಂಥ 6 ಗಂಟೆನಾದರೂ ಚೆನ್ನಾಗಿ ಕೊಟ್ಟಿದ್ರು ಸಹಿತ ಇವತ್ತು ಜನರ ರೈತರು ಬಹಳ ಹಸನಾಗ್ತಾ ಇರ್ತಕ್ಕಂಥದ್ದು ಯಾವುದೇ ಸಂದೇಹ ಇರಲಿಲ್ಲ. ನಾವು ಅದನ್ನು 12 ಗಂಟೆಗಳ ಕಾಲ ವಿದ್ಯುತ್ ಕೊಡಲಿಕ್ಕೆ ಹೆಚ್ಚಿನ ಶ್ರಮವನ್ನು ವಹಿಸಲಿಕ್ಕೆ ನನ್ನ ಅಧಿಕಾರ ಅವಧಿಯಲ್ಲಿ ನಾನು ಮಾಡ್ತೇನೆ ಅನ್ನೋಂಥದ್ದು. ಇವತ್ತಿನ ದಿವಸ ಹನಗಲ್ ತಾಲೂಕಿನಲ್ಲಿ ಸಾಕಷ್ಟು ಅನೈತಿಕ ಚಟುವಟಿಕೆಗಳು, ಭ್ರಷ್ಟಾಚಾರಗಳು, ಇತರೆ ಜನರಿಗೆ ಬೇಕಾಗಿ ಬೇಡದಾಗಿರ್ತಕ್ಕಂಥ ಕಾರ್ಯಕ್ರಮಗಳು, ಇವತ್ತು ಕಿರಾಣಿ ಅಂಗಡಿಯಲ್ಲಿ ಶರಾಯಿ ಸಿಗುವಂತ ಮಟ್ಟದಲ್ಲಿ ಇವತ್ತು ಹನಗಲ್ ತಾಲೂಕು ನಡೀತಾ ಇರ್ತಕ್ಕಂಥದ್ದನ್ನು ನೋಡಿದ್ರೆ ಇರ್ತಕ್ಕಂಥದ್ದು ಎಲ್ಲ ಕಸಗೂಡಿ ಹೋಗಿರ್ತಕ್ಕಂಥದ್ದು ಅಂತ ಕಾಣ್ತಾ ಇದೆ ನಿಮ್ಗೆಲ್ಲ. ಆದ್ರಿಂದ ಹನಗಲ್ ತಾಲೂಕನ್ನ ಅಚ್ಚುಕಟ್ಟಾಗಿರ್ತಕ್ಕಂಥ ಹಿಂದೆ ನಮ್ಮ ಹಿರಿಯರೆಲ್ಲ ಏನು ಕನಸನ್ನ ಕಟ್ಟಿಕೊಂಡಿದ್ರು ಅದನ್ನೆಲ್ಲ ಅಸನಾನ ಮಾಡಲಿಕ್ಕೆ ಅರೆಮಲ್ನಾಡು ಅಂತ ಹೇಳ್ಕೊಂಡು ಹನಗಲ್ ತಾಲೂಕಿಗೆ ಒಂದು ಶಾಸ್ತ್ರ ಇದು ಪದ್ಧತಿ ಇದೆ ಹಿಂದಿಂದನು. ಆ ಅರೆಮಲ್ನಾಡು ಹೋಗಿ ಇವತ್ತು ಬೈಲು ತಾಲೂಕಿನ ತರ ಭಾಸವಾಗ್ತಾ ಇದೆ. ಇದನ್ನ ಮಲ್ನಾಡು ಪ್ರದೇಶ ಮಾಡಲಿಕ್ಕೆ ನನ್ನ ಕೈಲಿ ಶಕ್ತಿ ಮೀರಿ ಇವತ್ತು ಯಾವ ರೈತರು ಕೂಡ ಕೈ ಒಡ್ಡುವಂತ ಕೆಲಸನ ಕೈ ಎತ್ತಿ ಕೊಡುವಂತ ನಿಟ್ಟಿನಲ್ಲಿ ರೈತರು ಉನ್ನತ ಮಟ್ಟಕ್ಕೆ ಹೋಗುವ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತೇವೆ. ಅದೇ ರೀತಿ ಸಕ್ಕರೆ ಕಾರ್ಖಾನೆ, ಇವತ್ತು ಕಬ್ಬಿನ ಪರಿಸ್ಥಿತಿ ಬಹಳ ಗಂಭೀರ ಇದೆ. ಆ ಸಕ್ಕರೆ ಕಾರ್ಖಾನೆಗೆ ಮೊನ್ನೆ ಒಂದು ಪ್ಲೇಸ್ ಅನ್ನು ಸಹಿತ ನಾವು ನಿಗದಿ ಮಾಡಿದ್ದೇವೆ. ಮುಂದಿನ ದಿನಮಾನದಲ್ಲಿ ನಾವು ಅಧಿಕಾರಕ್ಕೆ ಬಂದಿದ್ದೇ ಕರೆ, ಆದ್ರೆ ಈಗೇನು ಒಂದು
ಶುಗರ್ ಫ್ಯಾಕ್ಟ್ರಿ ಇಂದ ಒಂದು ಶುಗರ್ ಫ್ಯಾಕ್ಟ್ರಿಗೆ ಏನು ಲಿಮಿಟೇಷನ್ ಅದೆಲ್ಲ ಮೀರಿ ಒಂದು ಜಗನ ಫೈನಲ್ ಮಾಡ್ಕೊಂಡಿದ್ರು ಹಣಗಲ್ ತಾಲೂಕಿನಲ್ಲಿ. ನಾನು ಅಧಿಕಾರಕ್ಕೆ ಬಂದದ್ದೇ ಕರೆ ಆದರೆ ಮೊದಲು ನಾನು ಆದ್ಯತೆ ಸಂಘ ಸರ್ಕಾರ ಸಕ್ಕರೆ ಕಾರ್ಖಾನೆಯನ್ನು ಮಾಡಲಿಕ್ಕೆ ಶುಗರ್ ಫ್ಯಾಕ್ಟ್ರಿಯನ್ನು ಮಾಡಲಿಕ್ಕೆ ಆದ್ಯತೆಯನ್ನು ಕೊಡ್ತೇನೆ ಅಂತ ಹೇಳ್ಕೊಂಡು ಮತ್ತು ಗಾರ್ಮೆಂಟ್ಸ್ಗಳನ್ನ ಮಾಡಿ ಎಲ್ಲ ಯುವಕರಿಗೆ ಮತ್ತು ಯುವತಿಯರಿಗೆ ಉದ್ಯೋಗವನ್ನು ನೀಡುವಂಥ ಕೆಲಸ ಮತ್ತು ಯುವಕರ ಪಾಲಿಗೆ ಬೇಕಾಗಿರ್ತಕ್ಕಂಥ ಸಾಕಷ್ಟು ಜನಪರವಾಗಿರ್ತಕ್ಕಂಥ ಅವರಿಗೆ ಉದ್ಯೋಗ ನೀಡಲಿಕ್ಕೆ ಏನು ಬೇಕಾಗ್ತದೆ ಅದನ್ನೆಲ್ಲ ನಾನು ಕಾರ್ಯಕ್ಕೆ ತರ್ತೇನೆ ಅಂತ ಹೇಳ್ಕೊಂಡು ಇವತ್ತು ನಿಮಗೆಲ್ಲ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ನಾಳೆ 17ನೇ ತಾರೀಕಿಗೆ ಎಲ್ಲ ಆನಗಲ್ ತಾಲೂಕಿನ ಮತದಾರ ದೇವರುಗಳ ಒಂದು ಇಚ್ಛೆ ಮೇರೆಗೆ ಅವರೆಲ್ಲರ ಅಭಿಪ್ರಾಯದ ಮೇರೆಗೆ ಅವರೆಲ್ಲರ ಆಶೀರ್ವಾದದ ಮೇರೆಗೆ ನಾಳೆ 17ನೇ ತಾರೀಕಿಗೆ ನಾನು ಒಂದು ಶಾಸ್ತ್ರಬದ್ಧವಾಗಿ ನಾಮಿನೇಷನ್ ಅನ್ನು ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇನೆ. ಅದೇ ರೀತಿ 19ನೇ ತಾರೀಕಿಗೆ ಶ್ರೀ ಕುಮಾರೇಶ್ವರ ಮಠದಿಂದ ಮೆರವಣಿಗೆ ಮುಖಾಂತರ ತಹಸೀಲ್ದಾರ್ ಕಚೇರಿವರೆಗೆ ಬೃಹತ್ ಸಮಾವೇಶದೊಂದಿಗೆ ಎಲ್ಲ ಹನಗಲ್ ತಾಲೂಕಿನ ಪ್ರಬುದ್ಧ ಮತದಾರ ಬಾಂಧವರಿಂದ ಮತ್ತು ಎಲ್ಲ ತಾಯಂದಿರಿಂದ ಮತ್ತು ಮುದ್ದ ಮಕ್ಕಳ ಇವತ್ತೇನು ಜೊತೆಗೆ ಇವತ್ತು ನಾವೇನು ಸನ್ಮಾನ ಮಾಡಿದ್ದೇವೆ ಅವರೆಲ್ಲರ ಹರಕೆಯಿಂದ ಇವತ್ತಿನ ದಿವಸ ನಾನು ನಾಳೆ, ಯಾಕಂದರೆ ಮಕ್ಕಳು ಅಂತಂದರೆ ಅವರು ದೇವರ ಸಮಾನ, ಅವರು ಮನೆಯಲ್ಲಿದ್ದರೂ ಸಹಿತ ಅವರ ಆಶೀರ್ವಾದ ಭಾಳ ಮುಖ್ಯ ಬೇಕಾಗ್ತದೆ. ಆದ್ದರಿಂದ ಎಲ್ಲ ಇವತ್ತು ಮತದಾರ ಬಾಂಧವರನ್ನ ಪ್ರಬುದ್ಧರನ್ನ ಕಟ್ಕೊಂಡು ತಾಯಂದಿರನ್ನ ಕಟ್ಕೊಂಡು ಅವತ್ತು ಸಾವಿರಾರು ಸಂಖ್ಯೆಯಲ್ಲಿ ಶ್ರೀ ಕುಮಾರೇಶ್ವರ ದೇವಸ್ಥಾನದಿಂದ ಮೆರವಣಿಗೆ ಮುಖಾಂತರ ಹೊರಟು ಅವತ್ತು ನಾವು ನಾಮಪತ್ರವನ್ನು ಸಲ್ಲಿಸುವಂತ ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ದೇವೆ. ನಾಮಪತ್ರ ಸಲ್ಲಿಕೆ ಮಾಡ್ತೀರಿ, ಯಾವ ಪಕ್ಷದಿಂದ ಮಾಡ್ತೀರಾ? ನಾನು ಪಕ್ಷೇತರವಾಗಿ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತೇನೆ.